ಬರ್ತಾರೆ ಅನ್ನೋ ಹಿಂದಿನ ದಿನದಿಂದ ಇಶ್ಯೂನ ಶುರು ಮಾಡ್ತಾರೆ, ಗಾಳಿಯಲ್ಲಿ ಶುರು ಅಂತ. ಅಂದ್ರೆ ಇಡೀ ಕಾರ್ಯಕ್ರಮ ಏನ್ ಸ್ಪೇಸ್ ಅನ್ನ ಮೀಡಿಯಾ ಮತ್ತೆ ಮಿಕ್ಕಿದ ಕಡೆ ಸಿಗ್ಬೇಕಾಗಿದೆ, ಆ ಮೀಡಿಯಾ ಸ್ಪೇಸ್ ಅನ್ನ ಡೈವರ್ಟ್ ಮಾಡಬೇಕು ಅಂತೇಳಿ ಒಂದು ತಂತ್ರಗಾರಿಕೆ ಭಾಗವಾಗಿ ಈ ಭ್ರಷ್ಟಾಚಾರದ ಆಪಾದನೆಗಳನ್ನ ಮಾಡ್ತಿರೋಂಥದ್ದು. ಇದರಲ್ಲಿ ಯಾವ ಸತ್ಯನೂ ಇಲ್ಲ. ಆದರೆ ಭ್ರಷ್ಟಾಚಾರದ ಆಪಾದನೆ ಮಾಡಿದ ಕೂಡಲೇ ಸಹಜ ಮಾಧ್ಯಮ ಅದಕ್ಕೆ ಒಂದು ತಾತ್ವಿಕ ಎಂಡ್ ಕೊಡಬೇಕು ಅಂತೇಳಿ ಎರಡು ದಿನ ಪೂರ್ಣ ಅದಕ್ಕೆ ಒಂದಷ್ಟು ಸುದ್ದಿ ನಡೆಯುತ್ತೆ. ಎರಡು ದಿನ ಆಗ್ತಾ ಇದ್ದಂಗೆ ಅವರು ಬೇರೆ ರೀತಿ ತಪ್ಪಿಸ್ಕೊಂಡು ಏನು ಅದಕ್ಕೆ ಯಾವ ಯಾರು ಅಪಿಯರೂ ಆಗೋದಿಲ್ಲ, ಯಾವ ಸತ್ಯ ಇಲ್ಲ, ಯಾವ ಎವಿಡೆನ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸುಮ್ಮನೆ ಒಂದು ಆಪಾದನೆ ಮಾಡಿಬಿಡ್ತಾರೆ. ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಇನ್ನೊಂದು ಪ್ರಶ್ನೆ ಮಾಡಿ, ಮುಂದೆ ಯಾವುದಾದ್ರು ನಮ್ಮ ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಬರ್ತಾರೆ ಅಂತ ಹಿಂದಿನ ದಿನ ಈ ನ್ಯೂಸನ್ನು ಪ್ಲಾಟ್ ಮಾಡ್ತಾರೆ. ಈ ಪ್ಲಾಟ್ಗೆ ರೆಕ್ಕೆ ಇರೋದಿಲ್ಲ, ಪುಕ್ಕ ಇರೋದಿಲ್ಲ, ಸತ್ಯ ಇರೋದಿಲ್ಲ, ಏನೂ ಇರೋದಿಲ್ಲ.